ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ನಿಫಾ ಸೇರಿದಂತೆ ವಿವಿಧ ಕಾಯಿಲೆಗಳು ಕಾಣಿಸಿಕೊಳ್ಳುತ್ತಿದ್ದರೂ ಹಂದಿ ನಾಯಿ ವಿರುದ್ಧ ಕಾರ್ಯಾಚರಣೆ ಮಾಡದ ತುಮಕೂರು ಮಹಾನಗರ ಪಾಲಿಕೆ ವಿರುದ್ಧ ಸದಸ್ಯರೇ ತಿರುಗಿಬಿದ್ದರು. ನಿಫಾ ಸೇರಿದಂತೆ ಡೆಂಗ್ಯೂ ಮಲೇರಿಯಾ ರೋಗಗಳು ಹರಡುತ್ತಿದ್ದರೂ ಹಂದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕದ ತುಮಕೂರು ಮಹಾನಗರ ಪಾಲಿಕೆ ವಿರುದ್ಧ ಸದಸ್ಯರುಗಳು ಸಭೆಯಲ್ಲಿ ಹರಿಹಾಯ್ದರು. ಮೇಯರ್ ಸುದೀಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಆರಂಭವಾದ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಜೆಡಿಎಸ್ನ ಪ್ರಸರಾಜನರವರು ಪ್ರಸ್ತಾಪಿಸಿ ನಿಫಾ ಸೇರಿದಂತೆ ಹಲವು ಕಾಯಿಲೆಗಳು ಕಾಣಿಸಿಕೊಳ್ಳುತ್ತಿದ್ದರೂ ಪಾಲಿಕೆಯ ಅಧಿಕಾರಿಗಳು ಹಂದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕುವಲ್ಲಿ ವಿಫಲವಾಗಿದ್ದಾರೆಂದು ಟೀಕಿಸಿದರು. ಹಂದಿಗಳನ್ನು ಹಿಡಿಯದಂತೆ ಹಿಂದಿನ ಅಧಿಕಾರಿಗಳು ಸೂಚನೆ ನೀಡಿದರ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ನಡೆಸಲಾಗಲಿಲ್ಲವೆಂದು ಆಯುಕ್ತ ಮಂಜುನಾಥ್ ಸ್ವಾಮಿರವರು ಸಭೆ ಗಮನಕ್ಕೆ ತಂದರು. ಸುಪ್ರೀಂಕೋರ್ಟ್ ಆದೇಶ ಬಿದ್ದರೂ ಹಂದಿ ನಾಯಿಗಳ ವಿರುದ್ದ ಕಾರ್ಯಾಚರಣೆ ನಡೆಸುತ್ತಿಲ್ಲವೆಂದು ಸದಸ್ಯ ರಾಜಣ್ಣ ಆರೋಪಿಸಿದರು. ನಮ್ಮ ಸಭ್ಯತೆ ಕಾತರಿದೆ, ಆ ಸಭ್ಯತೆ ಹಂದಿ ನಾಯಿ ಮತ್ತು ಬೀಡಾಡಿ ಕರೆಗಳನ್ನ ಹಿಡಿಬೇಕು ಅಂತ ಒಂದು ಸಬ್ಜೆಕ್ಟ್ ಹಾಕಿದೆ. 2016 ಸಬ್ಜೆಕ್ಟ್ ಹಾಕಿರ್ತಕ್ಕಂಥ ಸಬ್ಜೆಕ್ಟ್ಗೆ ಇದುವರೆಗೂ ಯಾವುದು ಮಾನ್ಯತೆ ಸಿಕ್ಕಿಲ್ಲ, ಹಂದಿ ಇದುವರೆಗೂ ಇರಲಿಲ್ಲ, ಕಾರಣ ಏನು? ಪರ್ಮಿಷನ್ ಬೇಕಾಗತ್ತೆ ಸರ್, ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ. ಇದುವರೆಗೂ ಯಾವ ಹಂದಿನೂ ಕಾರ್ಯಾಚರಣೆ ಮಾಡಿಲ್ಲ. ಸಾಕಷ್ಟು ಹಂದಿಗಳು ಕಡಿಮೆ ನಿರ್ದೇಶನ ಇದೆ, ಅದ್ರ ಬಗ್ಗೆ ಸಾಕಷ್ಟು ಕಾಯ್ದೆಗಳು ಬಂದಿದೆ, ಈಗ ಹೊಸ ಕಾಯ್ದೆ ಬಂದಿದೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರತಿಕೂಟ ತಕ್ಷಣವೇ ಹಂದಿ ನಾಯಿಗಳ ವಿರುದ್ದ ಕಾರ್ಯಾಚರಣೆ ನಡೆಸುವುದಾಗಿ ಮೇಯರ್ ಅವರು ಸ್ಪಷ್ಟಪಡಿಸಿದರು. ಬಿಜೆಪಿಯ ಸದಸ್ಯ ಇಂದ್ರಕುಮಾರ್ ಅವರು ವಿರೋಧ ಪಕ್ಷದ ನಾಯಕರಾಗಿ ಸಭೆಯಲ್ಲಿ ಆಯ್ಕೆಯಾದ ನಂತರ ಪಾಲಿಕೆಯ ಹಾಗೂ ಅಧಿಕಾರಿಗಳ ಕಾರ್ಯಶೈಲಿ ಬಗ್ಗೆ ಪ್ರಶ್ನೆ ಮಾಡುತ್ತಾ ಹೋದರು. ಆಯುಕ್ತರು ಅಧಿಕಾರಿಗಳಿಂದ ಕೆಲಸ ಮಾಡಿಸುತ್ತಿಲ್ಲ, ಬರೀ ಅವರನ್ನ ಕರೆಸಿಕೊಂಡು ಪೆರೇಡು ಮಾಡಿಸುತ್ತಿದ್ದಾರೆಂದು ಇಂದ್ರಕುಮಾರ್ ಆಯುಕ್ತರನ್ನ ತರಾಟೆಗೆ ತೆಗೆದುಕೊಂಡರು. ಪಾಲಿಕೆಯಲ್ಲಿ 165 ಅಧಿಕಾರಿಗಳಿದ್ದು ಯಾವ ಯಾವ ಅಧಿಕಾರಿಗಳು ಏನು ಕೆಲಸ ಮಾಡುತ್ತಿದ್ದಾರೆ, ಎಲ್ಲಿಗೆ ಹೋಗುತ್ತಿದ್ದಾರೆ ಎಂಬುದರ ಬಗ್ಗೆ ಪುಸ್ತಕದಲ್ಲಿ ನಮೂದಿಸಲಾಗುತ್ತಿದೆಯೇ ಎಂದು ಇಂದ್ರಕುಮಾರ್ ಪ್ರಶ್ನಿಸಿದರು. ಪ್ಲಾನಿಂಗ್ ಸೆಕ್ಷನ್ನಲ್ಲಿ ಅವರು ಅಮೌಂಟ್ ಎಕ್ಸ್ಕ್ಯೂಸ್ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಕಮಿಷನರ್ ಸಾಹೇಬ್ ಬಗ್ಗೆ ಕುರಿತು ವಿರೋಧ ಪಕ್ಷದ ನಾಯಕರು ಯಾವುದೇ ಆರೋಪ ಮಾಡಿದರೂ ದಾಖಲೆ ಇಟ್ಟುಕೊಂಡು ಆರೋಪ ಮಾಡಲಿ, ಸಭೆಯಲ್ಲಿ ಪ್ರಮುಖ ವಿಷಯಗಳು ಚರ್ಚೆಯಾಗಬೇಕಾಗಿರುವುದರಿಂದ ಕಾಲವ್ಯಯ ಮಾಡಬಾರದೆಂದು ಮೇಯರ್ ಸಲಹೆ ನೀಡಿದರು. ಒಂದು ಹಂತದಲ್ಲಿ ಎಚ್ಪಿಎಲ್ ಬಗ್ಗೆ ಪ್ರಸ್ತಾಪಿಸಿ ಇದರಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದ್ದು ಅದರ ಬಗ್ಗೆ ನಿಮಗೆ ಮಾಹಿತಿ ಇಲ್ಲವೇ ಎಂದು ಮೇಯರ್ ಅವರನ್ನ ಇಂದ್ರಕುಮಾರ್ ಛೇಡಿಸಿದರು. ಆಗ ಅದರ ಬಗ್ಗೆ ಮಾಹಿತಿ ಇಲ್ಲ ಎಂದು ಒಪ್ಪಿಕೊಂಡರು. ಈ ಪ್ರಕರಣದ ಬಗ್ಗೆ ತನಿಖೆ ನಡೆಯುತ್ತಿದ್ದು ಸಂಬಂಧಿಸಿದ ನೌಕರ ನಾಪತ್ತೆಯಾಗಿದ್ದು ಆತನನ್ನ ಪತ್ತೆ ಹಚ್ಚಲಾಗುತ್ತಿದೆ ಎಂದು ಆಯುಕ್ತರು ತಿಳಿಸಿದರು. ತುಮಕೂರು ಪಾಲಿಕೆ ವ್ಯಾಪ್ತಿಯೊಳಗೆ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ 5 ಇಂಜಿನಿಯರ್ಗಳಿದ್ದು ಸಮರ್ಪಕವಾಗಿ ಕಾರ್ಯ ಆಗುತ್ತಿಲ್ಲವೆಂದು ಸದಸ್ಯರುಗಳು ಪ್ರಶ್ನಿಸಿದರು. ವಿದ್ಯುತ್ ಗುತ್ತಿಗೆದಾರ ಸದಸ್ಯರಿಗೆ ಬೆಲೆ ನೀಡುತ್ತಿಲ್ಲ, ಆದ್ದರಿಂದ ಆ ಗುತ್ತಿಗೆದಾರರನ್ನ ಕೂಡಲೇ ಬದಲಾಯಿಸುವಂತೆ ಸದಸ್ಯರುಗಳ ಒತ್ತಾಯದ ಮೇರೆಗೆ ಆ ಗುತ್ತಿಗೆದಾರರನ್ನ ಬದಲಾಯಿಸಲು ಮೇಯರ್ ಅವರು ಸೂಚನೆ ನೀಡಿದರು. ಮಳೆಗಾಲ ಆರಂಭವಾಗಿರುವುದರಿಂದ ಯಾವುದೇ ಅನಾಹುತ ಸಂಭವಿಸಿದರೆ ತಕ್ಷಣ ಸ್ಪಂದಿಸುವಂತೆ ಅಧಿಕಾರಿಗಳ ತಂಡ ರಚಿಸಬೇಕೆಂದು ಜೆಡಿಎಸ್ ಸದಸ್ಯ ಟಿಆರ್ ನಾಗರಾಜ್ ಮನವಿ ಮಾಡಿದರು. ನಿಮಗೆ ಬಹುಮತವಿಲ್ಲದಿದ್ದರೂ ಮೇಯರ್ ಆಗಿದ್ದೀರಾ ಎಂದು ಸುದೇಶ್ವರ್ ಅವರಿಗೆ ನಾಗಣ್ಣ ಹೇಳುತ್ತಿದ್ದಂತೆಯೇ ಕಾಂಗ್ರೆಸ್ನ ಸದಸ್ಯರು ನಾಗಣ್ಣರ ವಿರುದ್ದ ವಾಗ್ದಾಳಿ ನಡೆಸಿ ಮಾತಿನ ಚಕಾಮಕಿ ನಡೆಸಿದರು. ತುಮಕೂರಿನ ಎಲ್ಲೆಡೆ ಯುಜಿಡಿ ಅಧ್ವಾನದಿಂದ ರಸ್ತೆಯಲ್ಲಿ ಹರಿಯುತ್ತಿದ್ದರೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆಂದು ಬಿಜೆಪಿಯ ಬಾವಿಕಟ್ಟೆ ನಾಗಣ್ಣ ಹಾಗೂ ಕಾಂಗ್ರೆಸ್ನ ನಯಾಜ್ ಆರೋಪಿಸಿದರು. ನಿಮ್ಮನ್ನ ಸಮಸ್ಯೆ ನಿಮ್ಮ ಏನಾದರೂ ಕುತ್ಕೊಂಡು ಆಗ್ತಕ್ಕಂಥ
ಒಂದು ಹಂತದಲ್ಲಿ ಸದಸ್ಯರುಗಳು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಮಹಿಳಾ ಸದಸ್ಯರೊಬ್ಬರು ತಮ್ಮ ವಾರ್ಡಿನಲ್ಲಿರುವ ಸಮಸ್ಯೆ ಬಗ್ಗೆ ತಿಳಿಸಲು ಮುಂದಾದಾಗ ಮೇಯರ್ ಅವರು ನೀವು ಕುಳಿತುಕೊಳ್ಳಿ ಎಂದು ಹೇಳುತ್ತಿದ್ದಂತೆಯೇ ಆ ಸದಸ್ಯೆ ಸೇರಿದಂತೆ ಎಲ್ಲಾ ಮಹಿಳಾ ಸದಸ್ಯರು ಮೇಯರ್ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಮುಂದಿನ ಸಭೆಗಳಿಗೆ ಹಾಜರಾಗುವುದಿಲ್ಲವೆಂದು ಎಚ್ಚರಿಕೆ ನೀಡಿದ್ರು. ಕೊನೆಗೆ ಮೇಯರ್ ಅವರು ಮಹಿಳಾ ಸದಸ್ಯರನ್ನು ಸಮಾಧಾನಗೊಳಿಸಿ ಸಭೆಯಲ್ಲಿ ಮಾತನಾಡುವುದಕ್ಕೆ ಅವಕಾಶ ನೀಡಿ ಸಮಸ್ಯೆಯನ್ನ ಆಲಿಸಿದ್ರು. ಈ ಸಭೆಯಲ್ಲಿ ನೂತನ ಶಾಸಕ ಜ್ಯೋತಿ ಗಣೇಶ್ ರವರು ಪಾಲ್ಗೊಂಡಿದ್ದರೂ ಸಹ ಯಾವ ವಿಷಯದ ಬಗ್ಗೆಯೂ ಮಾತನಾಡದೆ ಮೌನಕ್ಕೆ ಶರಣಾಗಿದ್ರು. ಉಪಮೇಯರ್ ಜಯಲಕ್ಷ್ಮಿ ವೆಂಕಟೇಶ್ ಕೂಡ, ಆಯುಕ್ತ ಮಂಜುನಾಥ್ ಸ್ವಾಮಿ ಸೇರಿದಂತೆ ಅಧಿಕಾರಿಗಳು ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದರು. ತುಮಕೂರು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಯಾವುದರ ಬಗ್ಗೆಯೂ ಚರ್ಚಿಸದೆ ನೂತನ ಶಾಸಕರು ಮೌನಕ್ಕೆ ಶರಣಾಗಿದ್ದು ತೀವ್ರ ಚರ್ಚೆಗೆ ಗ್ರಾಸವಾಯಿತು. ತುಮಕೂರು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆ ಕೇವಲ ಕಾಟಾಚಾರದ ಸಭೆಯಾಗಿತ್ತೇ ವಿನಃ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸದೆ ಕಾಲವ್ಯಯ ಮಾಡಲಾಯಿತು. ವಿರೋಧ ಪಕ್ಷದ ನಾಯಕರಾಗಿದ್ದ ಸುಧೀಶ್ವರ್ ಅವರು ಈಗ ಪಾಲಿಕೆಯ ಮೇಯರ್ ಆಗಿ ಇಂದು ಪ್ರಪ್ರಥಮ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಈ ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದ ಸುಧೀಶ್ವರ್ ಅವರು ಸಾಕಷ್ಟು ವಿಷಯಗಳ ಬಗ್ಗೆ ಸಭೆಗಳಲ್ಲಿ ತೀವ್ರ ವಿರೋಧ ವ್ಯಕ್ತಪಡಿಸಿ ಮಾಧ್ಯಮಗಳಲ್ಲಿ ಸಾಕಷ್ಟು ವಿಜೃಂಭಿಸುತ್ತಿದ್ದರು. ಅದೇ ಸುಧೀಶ್ವರ್ ಅವರು ಇಂದು ಮೇಯರ್ ಆಗಿ ಸಭೆ ನಡೆಸುವ ಸಂದರ್ಭದಲ್ಲಿ ಮಾಧ್ಯಮದವರು ಇದ್ದಾರೆ, ಎಲ್ಲ ವಿಷಯಗಳನ್ನು ಹೇಳಲು ಸಾಧ್ಯವಿಲ್ಲವೆಂದು ಹೇಳುತ್ತಾ ಸದಸ್ಯರ ಪ್ರಶ್ನೆಗೆ ಮೊಟಕುಗೊಳಿಸಲು ಸಾಕಷ್ಟು ಪ್ರಯತ್ನಿಸಿದರು. ಆದರೂ ಕೆಲ ಸದಸ್ಯರು ಮೇಯರ್ ಅವರ ಮಾತಿಗೆ ಕಿಮ್ಮತ್ತು ನೀಡದೆ ತಮ್ಮ ಶೈಲಿಯಲ್ಲಿಯೇ ವಾಗ್ದಾಳಿ ನಡೆಸಿದರು. ಮೇಯರ್ ಜೊತೆ ಒಡನಾಡಿ ಇರುತ್ತಿದ್ದ ಬಿಜೆಪಿಯ ಇಂದ್ರಕುಮಾರ್ ಅವರು ವಿರೋಧ ಪಕ್ಷದ ನಾಯಕರಾಗಿ ಈ ಸಭೆಯಲ್ಲಿಯೇ ಮೇಯರ್ ವಿರುದ್ದ ವಾಗ್ದಾಳಿ ನಡೆಸುವ ಮೂಲಕ ಮೇಯರ್ ಅವರನ್ನು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿಸುತ್ತಿದ್ದರು. ತಾವು ಹಿರಿಯ ಸದಸ್ಯರಾಗಿದ್ದರೂ ಕೆಲ ವಿಷಯಗಳು ತಮ್ಮ ಗಮನಕ್ಕೆ ಬಂದಿಲ್ಲವೆಂದು ಹೇಳುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿಯೆಂದು ಮೇಯರ್ ಅವರನ್ನೇ ಇಂದ್ರಕುಮಾರ್ ತರಾಟೆಗೆ ತೆಗೆದುಕೊಂಡಿದ್ದರಿಂದ ಅವರು ಸಭೆಯಲ್ಲಿ ಇರುಸುಮುರುಸಿಗೆ ಒಳಗಾದರು. ಬೆಳಗ್ಗೆ 11:15 ಸಭೆ ಆರಂಭವಾಗಿ ಮಧ್ಯಾಹ್ನ 1 ಗಂಟೆ ಆದರೂ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಆಗುತ್ತಿದ್ದರೂ ನೂತನ ಶಾಸಕ ಜ್ಯೋತಿ ಗಣೇಶ್ ಯಾವುದರ ಬಗ್ಗೆಯೂ ಪ್ರತಿಕ್ರಿಯಿಸದೆ ಮೌನವಾಗಿ ಕುಳಿತಿದ್ದುದು ಚರ್ಚೆಗೆ ಗ್ರಾಸವಾಯಿತು. ಆಯುಕ್ತ ಮಂಜುನಾಥ ಸ್ವಾಮಿರವರು ನಗರದ ಅಭಿವೃದ್ಧಿಗೆ ಆಸಕ್ತಿ ವಹಿಸದೆ ಕೇವಲ ಅಧಿಕಾರಿಗಳ ಪರೇಡು ನಡೆಸುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ವಿರೋಧ ಪಕ್ಷದ ನಾಯಕ ಸೇರಿದಂತೆ ಹಲವಾರು ಸದಸ್ಯರು ಪ್ರಶ್ನಿಸುತ್ತಿದ್ದಾರೆ. ವೇತನ ಪರಿಷ್ಕರಣೆಗೆ ಒತ್ತಾಯಿಸಿ ಬ್ಯಾಂಕ್ ನೌಕರರು ಮುಷ್ಕರ ನಡೆಸುತ್ತಿರುವ ಕಾರಣ ಬ್ಯಾಂಕ್ಗಳ ವಹಿವಾಟು ಸ್ಥಗಿತವಾಗಿತ್ತು. ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ಸ್ ಸಂಘಟನೆಗಳು ಕರೆ ನೀಡಿದ 2 ದಿನಗಳ ಅಖಿಲ ಭಾರತ ಬ್ಯಾಂಕ್ ಮುಷ್ಕರ ಯಶಸ್ವಿಯಾಗಿದೆ. ಜಿಲ್ಲಾದ್ಯಂತ ಬ್ಯಾಂಕ್ಗಳ ವಹಿವಾಟು ನಡೆಸದೆ ಬಂದ್ ಆಚರಿಸಿವೆ. ತುಮಕೂರಿನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಧಾನ ಕಚೇರಿ ಮುಂದೆ ಬ್ಯಾಂಕ್ ನೌಕರರು ಪ್ರತಿಭಟನೆ ನಡೆಸಿದ್ರು. ಕಳೆದ ವರ್ಷ ಮೇ ತಿಂಗಳಿನಲ್ಲಿ ಯುಎಫ್ಬಿಯು ಜೊತೆ ಅನೇಕ ಸುತ್ತಿನ ಮಾತುಕತೆ ನಡೆಸಿದ್ರೂ ವೇತನ ಪರಿಷ್ಕರಣೆಯಲ್ಲಿ ಯಾವುದೇ ಪ್ರಸ್ತಾವನೆ ಇಡುವಲ್ಲಿ ಇಂಡಿಯಾ ಬ್ಯಾಂಕ್ ಅಸೋಸಿಯೇಷನ್ ವಿಫಲವಾಗಿರುವ ಕಾರಣ ಅನಿವಾರ್ಯವಾಗಿ ಮುಷ್ಕರಕ್ಕೆ ಕರೆ ನೀಡಬೇಕಾಯಿತು. ಬೇಡಿಕೆ ಈಡೇರುವವರೆಗೂ ವಿವಿಧ ರೂಪದ ಹೋರಾಟ ಮುಂದುವರೆಸುವುದಾಗಿ ಎಸ್ಬಿಐ ಅಧಿಕಾರಿ ಜಾನಕಿರಾಮ್ ಹೇಳಿದ್ರು. ದೇಶಾದ್ಯಂತ ಸುಮಾರು 10 ಲಕ್ಷ ಬ್ಯಾಂಕ್ ನೌಕರರು ಮುಷ್ಕರದಲ್ಲಿದ್ದಾರೆ. ಬುಧವಾರ ಗುರುವಾರ ಬ್ಯಾಂಕ್ ಸೇವೆ ಸ್ಥಗಿತಗೊಳಿಸಿ ಹೋರಾಟ ನಡೆಸಿದ್ದಾರೆ ಎಂದರು. ಕಳೆದ 5 ವರ್ಷಗಳಲ್ಲಿ ಬ್ಯಾಂಕ್ಗಳ ವ್ಯಾಪಾರ ವಹಿವಾಟು ಗಣನೀಯವಾಗಿ ಏರಿಕೆ ಕಂಡಿದೆ. ವಹಿವಾಟಿನ ಗಾತ್ರ ಕಳೆದ ಮಾರ್ಚ್ 31 2,01,25,000 ರೂಪಾಯಿಗಳಿಗೆ ಏರಿದೆ. 5 ವರ್ಷಗಳ ಅವಧಿಯಲ್ಲಿ ಶಾಖಾ ವಿಸ್ತರಣೆ ಮಾಡಿ ಗ್ರಾಹಕರಿಗೆ ಹೆಚ್ಚು ಸೇವೆ ಒದಗಿಸಲಾಗುತ್ತಿದೆ. ಆದರೆ ಬ್ಯಾಂಕ್ ಅಧಿಕಾರಿ ನೌಕರರ ವೇತನ ಹೆಚ್ಚಳಕ್ಕೆ ತಾರತಮ್ಯ ಮಾಡಲಾಗುತ್ತಿದೆ ಎಂದರು. ಸೇವೆ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಒಂಬುಡ್ಸ್ಮನ್ ಬರ್ತಾರೆ, ಆರ್ಬಿಐನಿಂದ ಲೆಟರ್ ಬರುತ್ತೆ, ಬ್ಯಾಂಕ್ ಟಾಪ್ ಮ್ಯಾನೇಜ್ಮೆಂಟ್ ಇಂದ ಲೆಟರ್ ಬರುತ್ತೆ. ನಾವು ಆ ಕಸ್ಟಮರ್ ಹತ್ರ ಹೋಗಬೇಕು, ನಮ್ಮ ತಪ್ಪಾಗಿದೆಯೋ ಸರಿ ಇದೆಯೋ ಗೊತ್ತಿಲ್ಲ, ನಾವು ಸರಿ ಇದ್ರೂ ಕೂಡ ತಪ್ಪು ಅಂತ ಹೇಳ್ತಕ್ಕಂಥ ಪ್ರಮೇಯ ಬಂದಿರುವಾಗ ಈ ದಿನ ರಾಷ್ಟ್ರಾದ್ಯಂತ 10 ಲಕ್ಷ ಜನ ಬ್ಯಾಂಕ್ ಉದ್ಯೋಗಿಗಳು ನಾವು ಸ್ಟ್ರೈಕ್ ಮಾಡ್ತಾ ಇದೀವಲ್ಲ, ಗ್ರಾಹಕ ಸೇವೆಗೆ ತೊಂದರೆ ಆಗಿಲ್ವಾ ಇವತ್ತು? ಇದಕ್ಕೆ ಕಾರಣ ಯಾರು? ದಯವಿಟ್ಟು ನೀವೇ ಹೇಳಿ, ಯೋಚನೆ ಮಾಡಿ. ಇವತ್ತು ಮ್ಯಾನೇಜ್ಮೆಂಟು ಮತ್ತು ಐಬಿಯ ಧೋರಣೆಯಿಂದ ಗ್ರಾಹಕ ಸೇವೆ ಇವತ್ತು ಕುಂಠಿತವಾಗಿದೆ, ರಾಷ್ಟ್ರಾದ್ಯಂತ ಕುಂಠಿತವಾಗಿದೆ. ಇದಕ್ಕೆ ಬ್ಯಾಂಕ್ ಉದ್ಯೋಗಿಗಳು ಕಾರಣ ಅಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ನಾನು ಇವತ್ತು ನಿಮ್ಮೆಲ್ಲರ ಪರವಾಗಿ ಹೇಳ್ತಾ ಇದ್ದೇನೆ. ಯಾಕೆಂದರೆ ಒಂದು ಕಂಪ್ಲೇಂಟ್ ಬಂದರೆ ಅವ್ರು ನಮ್ಮಲ್ಲಿ ಆ್ಯಕ್ಷನ್ ತಗೊಳ್ತಕ್ಕಂಥ ಬ್ಯಾಂಕ್ ಮ್ಯಾನೇಜ್ಮೆಂಟು. ಇವತ್ತು ರಾಷ್ಟ್ರಾದ್ಯಂತ ಕೋಟಿಗಟ್ಟಲೆ ನಮ್ಮ ಗ್ರಾಹಕರಿಗೆ ಸರ್ವಿಸ್ ನಾವು ಕೊಡ್ತಾ ಇಲ್ವಲ್ಲ, ಇದಕ್ಕೆ ಹೊಣೆ ನೇರವಾಗಿ ನಾವು ಅಲ್ಲವೇ ಇಲ್ಲ. ನಾವು ಪರೋಕ್ಷವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದೀವಿ ಅಷ್ಟೇ, ಸರ್ಕಾರ ಪರವಾಗಿ ಮತ್ತು ಗ್ರಾಹಕರ ಪರವಾಗಿ ನಾವು ಮಾಡ್ತಕ್ಕಂಥ ನಾವು ಮೀಡಿಯಾ ಮಾತ್ರ, ಬ್ಯಾಂಕ್ ಎಂಪ್ಲಾಯೀಸು. ಆದರೆ ಸರ್ಕಾರವೇ ನೇರವಾಗಿ ಹೊಣೆ, ಐ ಬಿ ಎನೇ ನೇರವಾಗಿ ಹೊಣೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ.
ಮತ್ತೆ ಎನ್ ಪಿ ಆರ್ ಪ್ರಾವಿಷನಿಂಗ್ ಅಂತ ಹೇಳ್ತಾರಲ್ಲ, ಬ್ಯಾಂಕ್ಗಳು ಲಾಸ್ ಆಗಿದೆ. ಲಾಸ್ ಯಾಕಾಗಿದೆ ರೀ? ಸಣ್ಣ ಪುಟ್ಟ ಗ್ರಾಹಕರು ಸಾಲವನ್ನು ಸರಿಯಾಗಿ ಸಮರ್ಪಕವಾಗಿ ಬ್ಯಾಂಕಿನಲ್ಲಿ ಸಾಲವನ್ನು ಕಟ್ತಾ ಇದ್ದಾರೆ. ಆದರೆ ಕಾರ್ಪೊರೇಟ್ಸ್ ಇದಾರಲ್ಲ, ಮಲ್ಯ ಇರ್ಬೋದು, ನೀರವ್ ಮೋದಿ ಇರ್ಬೋದು, ಇನ್ನೂ ಅನೇಕ ಹೆಸರುಗಳು ಬರ್ಬೋದು, ಆದರೆ ಅವರು ಮಾಡಿರ್ತಕ್ಕಂಥ ಸಾಲವನ್ನು ನಾವು ಬ್ಯಾಂಕು ಕೆಳವರ್ಗದಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಲಿ ಸಿಬ್ಬಂದಿ ಆಗಲಿ ನಾವು ಸ್ಯಾಂಕ್ಷನ್ ಮಾಡಿದ್ದೀವಿ ಅಂದರೆ ಸಾಲನ ಅವರಿಗೆ ಯಾರು ಸಾಲ ಸ್ಯಾಂಕ್ಷನ್ ಮಾಡಿದ್ದು? ಟಾಪ್ ಲೆವೆಲ್ ಎಕ್ಸಿಕ್ಯೂಟಿವ್ಸ್, ದೇ ಹ್ಯಾವ್ ಸ್ಯಾಂಕ್ಷನ್ ದೋಸ್ ಲೋನ್ಸ್. ದೋಸ್ ಲೋನ್ಸ್ ಬಿಕಮ್ ಬ್ಯಾಡ್ ದೇ ಬಿಕಾಸ್ ದೇ ಆರ್ ಕ್ಲಾಸಿಫೈಡ್ ಆಸ್ ನಾನ್ ಪರ್ಫಾರ್ಮಿಂಗ್ ಅಸೆಟ್. ವೈ ದೇ ಆರ್ ಬ್ಲೇಮಿಂಗ್ ದಿ ಲೋಯರ್ ಪೀಪಲ್? ದ ಸ್ಟಾಫ್ ಅಕೌಂಟಬಿಲಿಟಿ ಹ್ಯಾಸ್ ಬೀನ್ ಫಿಕ್ಸ್ಡ್ ಆನ್ ಅಕೌಂಟ್ ಆಫ್ ದೋಸ್ ಪೀಪಲ್ ಟು ದಿ ಗ್ರಾಸ್ ರೂಟ್ ಲೆವೆಲ್. ಇಟ್ ಶುಡ್ ಬಿ ಫಿಕ್ಸ್ಡ್ ಟು ದಿ ಚೇರ್ಮನ್ ಲೆವೆಲ್ ಆಲ್ಸೋ ಫಾರ್ ಆಲ್ ಬ್ಯಾಂಕ್ಸ್. ಮತ್ತೊಬ್ಬ ಅಧಿಕಾರಿ ಕೆ ಎನ್ ವಾದಿರಾಜ್ ಮಾತನಾಡಿ, ಬ್ಯಾಂಕ್ಗಳ ನಷ್ಟಕ್ಕೆ ಮ್ಯಾನೇಜ್ಮೆಂಟ್ ಹಾಗೂ ಆರ್ಬಿಐ ಹೊಣೆ ಕೆಳಕಂಡಂತಹ ಅಧಿಕಾರಿ ನೌಕರರಲ್ಲ. ನಾವು ಗ್ರಾಹಕರಿಗೆ ಉತ್ತಮ ಸೇವೆ ಒದಗಿಸುತ್ತಾ ಸರ್ಕಾರ ಹಾಗೂ ಬ್ಯಾಂಕ್ ನಡುವೆ ಸೇತುವಾಗಿ ಕೆಲಸ ಮಾಡುತ್ತಿದ್ದೇವೆ. ತಕ್ಕ ವೇತನ ಪರಿಷ್ಕರಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ಮಲ್ಯ, ನೀರವ್ ಮೋದಿ ಅಂತಹವರಿಗೆ ಕೋಟಿ ಕೋಟಿ ಸಾಲ ನೀಡಿರುವುದು ಬ್ಯಾಂಕ್ ಅಧಿಕಾರಿಗಳಲ್ಲ, ಮ್ಯಾನೇಜ್ಮೆಂಟ್ನವರೇ ಇಂತಹ ತೀರ್ಮಾನ ಕೈಗೊಂಡಿದ್ದಾರೆ. ಆಗಿರುವ ಲೋಪಕ್ಕೆ ಅವರು ಹೊಣೆಗಾರರು ಎಂದು ಹೇಳಿದರು. ಇದೆ ಅಂತ ಹೇಳ್ತಾರೆ, ಎನ್ ಪಿ ಐ ಇರೋದಕ್ಕೆ ನಾವು ಕಾರಣವೇ. ಇವತ್ತು ಬ್ಯಾಂಕ್ಗಳು ಪ್ರಾಫಿಟ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ, ಪ್ರಾಫಿಟ್ ಮಾಡಿದಕ್ಕೆ ನಾವು ಕಾರಣವೇ. ಆಕ್ಚುಲಿ ಬ್ಯಾಂಕ್ಗಳು ಪ್ರಾಫಿಟ್ ಮಾಡ್ತಾ ಇದೆ. ತಮಗೆ ತಿಳಿದಿರಲಿ, 1,57,000 ಹಣವನ್ನು ಪ್ರಾಫಿಟ್ನಿಂದ ಎನ್ ಪಿ ಐ ಪ್ರಾವಿಷನಿಂಗ್ಗೋಸ್ಕರ ಎತ್ತಿಟ್ಟಿದ್ದಾರೆ ಬ್ಯಾಂಕ್ನವರು. ಇದನ್ನು ಎಲ್ಲೂ ತೋರಿಸೋದಿಲ್ಲ. ಇಂಥ ಒಂದು ಪರಿಸ್ಥಿತಿ ಒಳಗೆ ಮಲತಾಯಿ ಧೋರಣೆನ ಐ ಬಿ ಅನುಸರಿಸ್ತಿರ್ತಕ್ಕಂಥದ್ದು ನಾವು ಬ್ಯಾಂಕ್ನವರು ಉಗ್ರವಾಗಿ ಪ್ರತಿಭಟಿಸ್ತೀವಿ. ಈ ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತೆಲ್ಲರೂ ಬಂದಿದ್ದಾರೆ. ಇದೇ ರೀತಿ ಐ ಬಿ ಎ ಮತ್ತು ಸರ್ಕಾರದ ಧೋರಣೆ ಮುಂದುವರೆದ್ರೆ ನಾವು ಇನ್ನೂ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡು ನಮ್ಮ ಬೇಡಿಕೆ ಈಡೋರವರೆಗೂ ಸಹ ನಾವು ಯಾವುದೇ ಕಾರಣಕ್ಕೆ ನಿಲ್ಲಿಸಲ್ಲ. ನಮ್ಮ ಹೋರಾಟ ಮುಂದುವರಿಯುತ್ತೆ. ಯಾವುದೇ ಹೋರಾಟದಲ್ಲಿ ನಾವು ಸೋತಿಲ್ಲ, ನಾವೆಂದು ಸೋಲೋದು ಇಲ್ಲ. ಸಂಘಟನೆಯ ಮುಖಂಡರಾದ ಸಿವಿ ವೆಂಕಟೇಶ್, ಲಕ್ಷ್ಮಯ್ಯ, ನಟರಾಜ್, ನಾಗರಾಜ್, ರಮೇಶ್, ರಾಮಕೃಷ್ಣೇಗೌಡ ಸೇರಿದಂತೆ ಎಸ್ಬಿಐ, ಕೆನರಾ ಬ್ಯಾಂಕ್, ವಿಜಯ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್ ಅಧಿಕಾರಿ ನೌಕರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಸ್ಪೀಕರ್ ರಮೇಶ್ ಕುಮಾರ್ ಸ್ವಕ್ಷೇತ್ರ ಶ್ರೀನಿವಾಸಪುರಕ್ಕೆ ಆಗಮಿಸಿದಾಗ ಕಾರ್ಯಕರ್ತರು, ಬೆಂಬಲಿಗರು ಅದ್ದೂರಿಯಾಗಿ ಸ್ವಾಗತಿಸಿದರು. ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಪ್ರದಾಯ ಮುರಿದು ಎರಡನೇ ಬಾರಿಗೆ ಗೆದ್ದ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರಿಗೆ ನಗರದಲ್ಲಿ ಅಭೂತಪೂರ್ವ ಸ್ವಾಗತ, ಕೆಕ್ಕಿರದ ಜನ ಸಂತನೆ ಅಭಿನಂದನೆ ದೊರೆಯಿತು. ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 50 ವರ್ಷಗಳಲ್ಲಿ ಎರಡನೇ ಬಾರಿಗೆ ಗೆಲುವನ್ನ ಸಾಧಿಸಿದ್ದು ನಿಜಕ್ಕೂ ಸಂತೋಷ ತಂದಿದೆ. ನಿಷ್ಠಾವಂತ ಕಾರ್ಯಕರ್ತರು, ಮತದಾರರು ಎಲ್ಲರೂ ಬಹಳಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ನನಗೆ ಮತದಾನ ಮಾಡುವ ಮೂಲಕ ನನ್ನನ್ನ ಗೆಲ್ಲಿಸಿದ್ದಾರೆ. ಎಲ್ಲಾ ಪಕ್ಷಗಳವರು ನನ್ನನ್ನು ಆರಿಸಿ ಸ್ಪೀಕರ್ ಅನ್ನಾಗಿ ಮಾಡಿದ್ದಾರೆ ಎಂದರು. ಅದರಲ್ಲಿ ಕೆಸಿ ವ್ಯಾಲಿಯು ಒಂದಾಗಿದ್ದು, ಜೂನ್ 7ರಂದು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿರವರು ನರಸಾಪುರ ಕೆರೆಗೆ ಹರಿದು ಬರುತ್ತಿರುವ ನೀರಿಗೆ ಚಾಲನೆ ನೀಡಲಿದ್ದು, ಇನ್ನುಳಿದ 122 ಕೆರೆಗಳಿಗೆ 2 ತಿಂಗಳಲ್ಲಿ ನೀರನ್ನು ತುಂಬಿಸುವ ಕೆಲಸವಾಗಲಿದೆ ಎಂದರು. ಈಗ ಸಮ್ಮಿಶ್ರ ಸರ್ಕಾರದಲ್ಲಿ ರೈತರ ಸಾಲ ಮನ್ನಾ ಖಚಿತ. ಅವ್ರಿಗೆ ಕೇಳು, ನಾನು ಸಭೆ ನಡೆಸೋದಷ್ಟೇ, ಸರ್ಕಾರ ನಡೆಸೋದು ಕೇಳು. ಕುಮಾರಸ್ವಾಮಿ ಅವರು ರೈತರದ್ದು ಎಲ್ಲ ಅಭಿಪ್ರಾಯ ಕೇಳಿ ಸಭೆ ಎಲ್ಲ ಮಾಡಿದ್ದಾರೆ, ಸಭೆ ಮಾಡಿದ್ದಾರೆ, ಅದು ಒಳ್ಳೆ ನಿರ್ಧಾರ. ಸಾಲ ಮನ್ನಾ ಮಾಡಿ, ನಾವೆಲ್ಲ ರಾಜಕೀಯ ವಿಚಾರಗಳಿಗೆ ನಾನು ಯಾವುದಕ್ಕೂ ಪ್ರತಿಕ್ರಿಯಿಸೋದಿಲ್ಲ. ಮುಖ್ಯಮಂತ್ರಿಯಾಗಿ ಅವ್ರ ಮೇಲೆ ಹೊಣೆ ಇದೆ. ನಾವು ಸಂಪೂರ್ಣ ವಿಶ್ವಾಸ ಅವ್ರಿಗೆ, ಅವ್ರನ್ನು ನೀವೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಅವ್ರು ನಮ್ಮ ಮುಖ್ಯಮಂತ್ರಿ ಕೂಡ. ಅವ್ರು ಏನು ನಿರ್ಣಯ ತಗೊಂಡ್ರು ಯೋಗ್ಯವಾದ ನಿರ್ಣಯ ತಗೊಂಡ್ರೆ ನಮ್ಮ ಪಕ್ಷದವರು ಚರ್ಚೆ ಮಾಡ್ತಾರೆ. ನಾನು ಪಕ್ಷದಲ್ಲಿ ಇಲ್ಲ, ನಾನು ಪಕ್ಷಗಳ ಬರ್ತಾ ಇಲ್ಲ. ನಾನು ಒಳ್ಳೆ ಕೆಲಸ ಮಾಡಿ ಸರ್ಕಾರ ಬೀಳುತ್ತೆ, ಅದರಿಂದ ನಾವು ಲೋಕಸಭೆ ಚುನಾವಣೆ. ಈಗ ಶ್ರೀನಿವಾಸಪುರ ವ್ಯಾಪ್ತಿನಲ್ಲಿ ಕೆಲವೊಂದು ಕಾಮಗಾರಿಗಳು ಪೆಂಡೆನ್ಸ್ ಇದೆ. ಈ ಬಾರಿ ನಿರೀಕ್ಷೆಗೂ ಮೀರಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತೇನೆ, ನಿಂತಿರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸುತ್ತೇನೆ, ನಾಡಿನ ಜನರ ಆಶಾಕೋತ್ತರಗಳನ್ನು ಈಡೇರಿಸುತ್ತೇನೆ ಎಂದು ಸ್ಪೀಕರ್ ರಮೇಶ್ ಕುಮಾರ್ ಹೇಳಿದರು. ಮಧುಗಿರಿಯಲ್ಲಿ ಮಾಜಿ ಶಾಸಕ ಕೆಎನ್ ರಾಜಣ್ಣ ಪಕ್ಷದ ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸಿದರು.
ಮಧುಗಿರಿಯಲ್ಲಿ ತಾಲೂಕು ಕಾಂಗ್ರೆಸ್ ವತಿಯಿಂದ ಆಯೋಜಿಸಲಾಗಿದ್ದ ಕಾಂಗ್ರೆಸ್ಗೆ ಮತದಾರರಿಗೆ ಮಾಜಿ ಶಾಸಕ ಹಾಗೂ ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಕೆಎನ್ ರಾಜಣ್ಣ ಅಭಿನಂದನೆ ಸಲ್ಲಿಸಿದರು. ಕೆಎನ್ ರಾಜಣ್ಣ ಸೋತಿರುವುದು ಕಾಂಗ್ರೆಸ್ನ ಕೆಲ ಮುಖಂಡರಿಂದಲೇ ಎಂದು ಸಮಾರಂಭದಲ್ಲಿ ಮುಖಂಡರು ಹೇಳುತ್ತಿದ್ದ ಸಂದರ್ಭದಲ್ಲಿ ಮಹಿಳೆಯರು ಹಾಗೂ ಕಾರ್ಯಕರ್ತರು ಕಣ್ಣೀರಿಟ್ಟರು. ಮುಖ್ಯಮಂತ್ರಿ ರೈತರ ಸಾಲ ಮನ್ನಾ ಮಾಡಬೇಕು. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಹೇಳಿರುವ ಎಲ್ಲ ಭರವಸೆಗಳನ್ನು ಈಡೇರಿಸಬೇಕೆಂದು ಮಾಜಿ ಶಾಸಕ ಕೆಎನ್ ರಾಜಣ್ಣ ಒತ್ತಾಯಿಸಿದರು. ಸಿಎಂ ಕುಮಾರಸ್ವಾಮಿ ಚುನಾವಣೆಯ ಪ್ರಣಾಳಿಕೆಯಲ್ಲಿ ನೀಡಿರುವ ಭರವಸೆಗಳನ್ನು ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸಲಾಗುವುದು ಎಂದರು. ರೈತರ ಸಾಲಮನ್ನಾ ಮಾಡುವ ಇಚ್ಛಾಶಕ್ತಿ ಮುಖ್ಯಮಂತ್ರಿಗೆ ಇದ್ದಿದ್ದರೆ ತಕ್ಷಣ ಮನ್ನಾ ಮಾಡುತ್ತಿದ್ದರು. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾದ ತಕ್ಷಣ ಅನ್ನಭಾಗ್ಯ ಸಾಲಮನ್ನಾ ಸೇರಿದಂತೆ ಹಲವಾರು ಘೋಷಣೆಗಳನ್ನು ಮಾಡಿ ರೈತರು ಹಾಗೂ ಬಡವರ್ಗದ ಜನರ ಪರವಾಗಿದ್ದರು ಎಂದರು. ಮಧುಗಿರಿ ಕ್ಷೇತ್ರದಲ್ಲಿ ನನಗೆ 70,000 ಮತ ನೀಡಿದ್ದಾರೆ. ಕೆಲವರು ನನ್ನ ಜೊತೆಗಿದ್ದು ನಂಬಿಕೆ ದ್ರೋಹ ಎಸಗಿದ್ದರಿಂದ ನಾನು ಚುನಾವಣೆಯಲ್ಲಿ ಸೋಲು ಅನುಭವಿಸುವಂತಾಯಿತು. ಈಗಿನ ಶಾಸಕರು ಜಿಲ್ಲಾ ಕೇಂದ್ರ ಕೈಗಾರಿಕಾ ಸೇರಿದಂತೆ ಕಾರ್ಯಕ್ರಮಗಳನ್ನು ಜಾರಿ ಮಾಡಲಿ ಎಂದರು. ಮಧುಗಿರಿಯಲ್ಲಿಯೇ ಮನೆ ಮಾಡುವ ಮೂಲಕ ಬಡ ವರ್ಗದ ಜನರ ಪರವಾಗಿ ಕೆಲಸ ಮಾಡುವೆ ಎಂದರು. ಇಷ್ಟೊಂದ ಕಾರ್ಯಕರ್ತರು ಏನು ಪಕ್ಷಕ್ಕೋಸ್ಕರ ದುಡಿಮೆಯನ್ನ ಮಾಡಿದ್ದಾರೆ, ಅವರು ಆ ಸೋಲನ್ನ ಸ್ವೀಕಾರ ಮಾಡಲಿಕ್ಕೆ ಸಿಗ್ತಾ ಇಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಏನಪ್ಪಾ ನನಗೆ ಹೆದರಿಕೆ ಆಗೋದು, ಯಾವ್ದಾರ ಊರಿಗೆ ನಾನು ಬರ್ತೀನಿ ಏನು ಹೋಗ್ತಾ ಇರಲಿಲ್ಲ. ಸುಮ್ಮನೆ ಹೋದ್ರು ಕೂಡ ನಾನು ಬರೋ ಜನ ನೋಡ್ಬಿಟ್ರೆ ನನಗೆ ಏನಪ್ಪಾ ಇದು ಇಷ್ಟೊಂದು ಜನ ಬರ್ತಾರಲ್ಲ, ಏನು ಇದು ಒಳಗಡೆ ಮರ್ಮ ಏನಿದೆ ಅಂತೇಳಿ ನನಗೆ ಗೊತ್ತಾಗ್ತಾ ಇದೆ. ನನಗೆ ಒಂದು ಸರಿ ಆಶ್ಚರ್ಯನೂ ಆಗುತ್ತೆ, ಸಂತೋಷನೂ ಆಗುತ್ತೆ, ಭಯನೂ ಆಗುತ್ತೆ. ರಾಜ್ಯ ಸಹಕಾರಿ ಮಹಾಮಂಡಲ ಅಧ್ಯಕ್ಷ ಎನ್ ಗಂಗಣ್ಣ, ತುಮಲಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರ್, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶಾಂತಲ ಹೆಚ್ ಕೆಂಚಮಾರಿಯ, ಚೌಡಪ್ಪ ಮಂಜುಳ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಇಂದಿರಾ, ಪುರಸಭೆ ಅಧ್ಯಕ್ಷೆ ಎಲ್ರಾದ ಇದ್ದರು. ಶಿಕ್ಷಕರ ಸಮಸ್ಯೆ ಅರಿತಿರುವ ನನ್ನನ್ನು ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಗೆಲ್ಲಿಸಲಿದ್ದಾರೆ ಎಂದು ಕೋಲಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಮಪ್ಪ ತಿಳಿಸಿದ್ದಾರೆ. ಜೂನ್ 8ರಂದು ನಡೆಯಲಿರುವ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ನನಗೆ ಪ್ರಥಮ ಪ್ರಶಸ್ತದ ಮತ ನೀಡಿ ಗೆಲ್ಲಿಸಿ ಎಂದು ಎಂ ರಾಮಪ್ಪ ಮನವಿ ಮಾಡಿದರು. ಕೋಲಾರ ನಗರದಲ್ಲಿ ಮಾತನಾಡಿ, ಶಿಕ್ಷಕರ ಮತ ಶಿಕ್ಷಕರಿಗೆ ನೀಡಿ ಎನ್ನುವ ಮೂಲಕ ಪ್ರಚಾರಕ್ಕೆ ಇಳಿದಿರುವ ನಾನು ಕಳೆದ 27 ವರ್ಷ ಶಿಕ್ಷಕನಾಗಿ ಕೆಲಸ ನಿರ್ವಹಿಸಿ ಸ್ವಯಂ ನಿವೃತ್ತ ಪಡೆದಿದ್ದು ಶಿಕ್ಷಕರ ಸಮಸ್ಯೆ ಬಗ್ಗೆ ಸಂಪೂರ್ಣ ಅರಿವಿದೆ. ಕಾಲಾನುಕ್ರಮದಲ್ಲಿ ಶಿಕ್ಷಕರಿಗೆ ಬೇಕಾದ ಸವಲತ್ತು ಒದಗಿಸಿಕೊಡುವ ನಿಟ್ಟನಲ್ಲಿ ನಾನು ಕಾರ್ಯೋನ್ಮುಖನಾಗಿದ್ದು, ಆ ನಿಟ್ಟನಲ್ಲಿ ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ ಹಾಗೂ ದಾವಣಗೆರೆ ಜಿಲ್ಲೆಗಳ ಒಟ್ಟಾರೆ ಶಿಕ್ಷಕರ ಮತದಾರರು ನನ್ನನ್ನು ಬೆಂಬಲಿಸುವ ಮೂಲಕ ಸಾರ್ವಜನಿಕರ ಜೀವನದಲ್ಲಿ ಸೇವೆ ಮಾಡಲು ನನಗೊಂದು ಅವಕಾಶ ಮಾಡಿಕೊಡಿ ಎಂದರು. ವಿಧಾನ ಪರಿಷತ್ನ ಚಿಂತಕರ ಚಾವಡಿ ಎಂದು ಕರೆಯಲ್ಪಡುತ್ತಿದ್ದು, ಕಳೆದ ಬಾರಿ ಗೆದ್ದವರು ಶಿಕ್ಷಕರ ಸಮಸ್ಯೆಗಳಿಗೆ ಎಷ್ಟು ಸ್ಪಂದಿಸಿದ್ದಾರೆ ಎಂಬುದು ನಿಮಗೆ ಗೊತ್ತು. ಆದ್ದರಿಂದ ನಾನು ಹೊಸದಾಗಿ ರಾಜಕೀಯಕ್ಕೆ ಕಾಲಿಡುತ್ತಿದ್ದು, ನನಗೆ ನಿಮ್ಮಗಳ ಸೇವೆ ಮಾಡಲು ಒಂದು ಅವಕಾಶ ಕೊಡಿ ಎಂದು ಕೋರಿದರು. ಆಯ್ಕೆ ಮಾಡಿರತಕ್ಕಂಥದ್ದು ಒಂದು ದಾಖಲೆ, ಯಾವುದೇ ಸಂದರ್ಭದಲ್ಲೂ ಕೂಡ ಈ ಕ್ಷೇತ್ರಕ್ಕೆ ನಮ್ಮ ಪಕ್ಷದ ವತಿಯಿಂದ ಉಪನ್ಯಾಸಕರಿಗೆ ಟಿಕೆಟ್ ಕೊಟ್ಟಿರಲಿಲ್ಲ. ಈ ಸಂದರ್ಭದಲ್ಲಿ ಶಿಕ್ಷಕರ ಕ್ಷೇತ್ರ ಶಿಕ್ಷಕನಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ನಮ್ಮ ಎಲ್ಲ ಮುಖಂಡರುಗಳು, ನಮ್ಮ ಸಂಸದರಾಗಿರ್ತಕ್ಕಂಥ ಮುನಿಯಪ್ಪನಾಗಿರ್ಬೋದು, ಶ್ರೀಮಾನ್ ವೀರಪ್ಪ ಮೊಯ್ಲಿಯವರಾಗಿರ್ಬೋದು, ಡಾಕ್ಟರ್ ಜಿ ಪರಮೇಶ್ವರ್ ಜಿ ಆಗಿರ್ಬೋದು, ಮಾನ್ಯ ಮಾಜಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಆಗಿರ್ಬೋದು, ಮತ್ತು ನಮ್ಮ ಕೋಲಾರ, ತುಮಕೂರು, ಚಿತ್ರದುರ್ಗ ಎಲ್ಲ ಸಂಸದರು ಕೂಡ ನನ್ನ ಪರವಾಗಿ ನಿಂತ ಬಿ ಎನ್ ಚಂದ್ರಪ್ಪನವರಾಗಿರ್ಬೋದು, ಬುದ್ಧನಬೇಗೌಡರು ತುಮಕೂರು ಸಂಸದರಾಗಿರ್ಬೋದು, ಎಲ್ಲ ಹೆಚ್ಚಾಂಜನೇಯ ನಮ್ಮ ಮಾಜಿ ಮಂತ್ರಿಗಳು ಚಿತ್ರದುರ್ಗ ಜಿಲ್ಲೆಯ ಟಿ ಬಿ ಜಯಚಂದ್ರ ತುಮಕೂರು ಮಾಜಿ ಮಂತ್ರಿಗಳು, ಈಗ ಎಲ್ಲ ಸದಸ್ಯರು ಕೂಡ ಮುಖಂಡರು ಕೂಡ ನಮ್ಮ ಜೊತೆಗೆ ನಿಂತಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಪ್ರಥಮ ಬಾರಿಗೆ ಒಂದು ಖಾತೆಯನ್ನು ಪ್ರಾರಂಭ ಮಾಡುತ್ತೆ ಅಂತಕ್ಕಂಥ ದೃಢವಾಗಿರ್ತಕ್ಕಂಥ ವಿಶ್ವಾಸ ಇದೆ. ಮಾನ್ಯ ಮತದಾರರಾಗಿರ್ತಕ್ಕಂಥ ನಮ್ಮ ಶಿಕ್ಷಕರು, ನಮ್ಮ ಸಹೋದರ ಮಿತ್ರರು ನನಗೆ ಬೆಂಬಲಿಸ್ತಾರೆ. ಈ ಕಾರಣದಿಂದಾಗಿ ಈ ಸಂದರ್ಭದಲ್ಲಿ ಒಂದು ಒಳ್ಳೆ ಸುದ್ದಿ ಹೋಗ್ತಾ ಇದೆ, ಎಲ್ಲರೂ ನಮಗೆ ಸಾಥ್ ಕೊಡ್ತಾ ಇದ್ದಾರೆ, ಇನ್ನು ಗೆದ್ದೇ ಗೆಲ್ತಿರ್ತಕ್ಕಂಥ ಒಂದು ದೃಢವಾಗಿರ್ತಕ್ಕಂಥ ವಿಶ್ವಾಸ ಇದೆ. ಇದಕ್ಕೆ ಶಿಕ್ಷಕನ ಮತ ಶಿಕ್ಷಕನಿಗೆ ಮೀಸಲಿಡಲಿ, ಶಿಕ್ಷಕನಿಗೆ ಮೀಸಲಿಡಲಿ ಅಂತ ಹೇಳ್ತಾ ಎಂ ರಾಮಪ್ಪನಾದ ನನಗೆ, ಈ ಭಾಗದ ಎಲ್ಲ ಮತದಾರರು ಕೂಡ ನನಗೆ ಬೆಂಬಲಿಸ್ತಾರೆ. ನಮ್ಮ ಮೊದಲನೇ ಪ್ರಶಸ್ತ್ಯದ ಮತವನ್ನು ಕೊಡುವುದರ ಮೂಲಕ, ಅವರ ಕೊಟ್ಟು ಕೊಡಿಸುವುದರ ಮೂಲಕ ನನಗೆ ಬೆಂಬಲಿಸಿ ನನಗೆ ಸಹಕರಿಸ್ತಾರೆ. ತುರುವೇಕೆರೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಶಾಸಕ ಮಸಲೆ ಜಯರಾಮ್ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು.
ತುರುವೇಕೆರೆ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಿ ರಾಜ್ಯದಲ್ಲಿಯೇ ಮಾದರಿ ತಾಲೂಕು ಮಾಡುವ ಭರವಸೆಯೊಂದಿಗೆ ಯೋಜನೆ ಸಿದ್ದ ಮಾಡಲಾಗುತ್ತಿದೆ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ ಮಸಾಲಾಯ್ ಜಯರಾಮ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಚಂದ್ರಶೇಖರಪುರ ಹೋಬಳಿಯ ಚಿಕ್ಕಚಾಂಗವಿ ಉಂಗ್ರ ಯಡವನಹಳ್ಳಿ ಗ್ರಾಮಗಳಲ್ಲಿ ರಸ್ತೆ ಕಾಮಗಾರಿಗೆ ಗುತ್ತಿಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ತಾಲೂಕಿನ ಎಲ್ಲಾ ಕೆರೆಗಳಿಗೂ ನನ್ನ ರಕ್ತ ಕೊಟ್ಟಾದರೂ ಹೇಮಾವತಿ ನೀರನ್ನು ಹರಿಸುತ್ತೇನೆ. ತಾಲೂಕಿನ ಪ್ರತಿ ಕೆರೆಗಳನ್ನು ತುಂಬಿಸಿ ಆ ನಂತರ ಎಲ್ಲಿಗೆ ಬೇಕಾದರೂ ನೀರು ತೆಗೆದುಕೊಂಡು ಹೋಗಲಿ. ನಮ್ಮ ನೀರು ನಮಗೆ ಬೇಕು. ಸಿಎಸ್ಪುರ ಕೆರೆ ಸೇರಿದಂತೆ ಈ ಭಾಗದ ಎಲ್ಲಾ ಕೆರೆಗಳನ್ನು ತುಂಬಿಸುವುದು ನನ್ನ ಗುರಿಯಾಗಿದೆ. 5 ವರ್ಷದ ಅವಧಿಯಲ್ಲಿ 2,500 ಕೋಟಿಯಷ್ಟು ಕೆಲಸ ಮಾಡಬೇಕು ಎಂದು ಆಶಯವಿದೆ. ಪ್ರತಿಯೊಂದು ಗ್ರಾಮೀಣ ಭಾಗದಲ್ಲಿಯೂ ಸಹ ಉತ್ತಮ ರಸ್ತೆಯನ್ನು ಮಾಡುವುದಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತದೆ. ನಮ್ಮೆಲ್ಲ ಗುತ್ತಿಗೆದಾರರಿಗೆ ಅಧಿಕಾರಿಗಳಿಗೆ ಕಡಕಾಗಿ ಎಚ್ಚರಿಕೆ ನೀಡಿದ್ದು ಗುಣಮಟ್ಟದ ಕೆಲಸವನ್ನು ಮಾಡಬೇಕು. ಕೆಲಸದಲ್ಲಿ ಯಾವುದೇ ರಾಜಿಯಾಗುವ ಪ್ರಶ್ನೆಯಿಲ್ಲ ಎಂದರು. ರಸ್ತೆಗಳನ್ನು ವ್ಯವಸ್ಥಿತವಾಗಿ ಅಭಿವೃದ್ಧಿ ಮಾಡುವ ಉದ್ದೇಶವಿದೆ ಹಾಗೂ ನನಗೆ ಹೆಚ್ಚಿನ ಮತವನ್ನು ನೀಡಿರುವಂತಹ ಸಿಎಸ್ಪುರ ಹೋಬಳಿಯ ಎಲ್ಲಾ ಮತ ಬಾಂಧವರಿಗೆ ಧನ್ಯವಾದಗಳನ್ನು ತಿಳಿಸಿ ಈ ಭಾಗದಲ್ಲಿನ ಸಮಗ್ರ ಅಭಿವೃದ್ಧಿ ನನ್ನ ಕರ್ತವ್ಯವಾಗಿದೆ ಎಂದು ತಿಳಿಸಿದರು. ಶಂಕುಸ್ಥಾಪನೆ ಮಾಡಿದ್ದೀವಿ. ಇವತ್ತಿನ ದಿವಸದಲ್ಲಿ ಸಿಎಸ್ಪುರ ಹೋಬಳಿ ಆಗಲಿ ತುರುವೇಕೆರೆ ತಾಲೂಕನೇ ಸಮಗ್ರ ಅಭಿವೃದ್ಧಿ ಮಾಡಬೇಕು ಚಿಂತನೆಯಲ್ಲಿ ಹೋರಾಟ ಮಾಡ್ತಾ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಏನು ಈ 5 ವರ್ಷದಲ್ಲಿ ನನ್ನ ಅವಧಿ 5 ವರ್ಷದಲ್ಲಿ ಸುಮಾರು 2,500 ಕೋಟಿ ಕಾಮಗಾರಿ ಮಾಡಬೇಕು ಅಂತ ಒಂದು ನಾನು ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಇವತ್ತು ಆ ಒಂದು ಪ್ರಯುಕ್ತ ಇವತ್ತು ನಮ್ಮ ತುರುವೇಕೆರೆ ಗಡಿಯಿಂದ ಇವತ್ತು ಉಂಗುರುಗಂಟ ಬೇಕಿಂಗಲ್ ಪಾಳ್ಯ ಮತ್ತು ಉಂಗುರುಗಂಟ ತಪ್ಸಿ ಬಿಳಿನ ಉಂಗುರುಗಂಟ ಸುಮಾರು 100 ಕೋಟಿ ಕಾಮಗಾರಿ ಇವತ್ತು ಶಂಕುಸ್ಥಾಪನೆ ಮಾಡಿದ್ದೀವಿ. ಮತ್ತು ಗದ್ದಳ್ಳಿ ಗೇಟಿಂದ ಚರನಹಳ್ಳಿ ಬಾರೆಗಂಟ ಅದು 1 ಕೋಟಿ ರೂಪಾಯಿ ಕಾಮಗಾರಿ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಮತ್ತು ಏನು ಉಂಗುರದಿಂದ ಕರೆಕಲ್ಲು ಅಂದರೆ ಗುಬ್ಬಿ ಕೈ ಟೆಂಪಲ್ಲು ಹೋಗೋ ರೋಡ್ಗೆ ಬಾರ್ಡ್ರಿಗೆ ಗದ್ದಳ್ಳಿ ಗೇಟ್ ಇಲ್ಲಿಂದ ಅದಕ್ಕೆ 1.5 ಕೋಟಿ ರೂಪಾಯಿ ಕಾಮಗಾರಿ ಚಾಲನೆ ನಾವು ನಮ್ಮ ಜಿಲ್ಲಾ ಪರಿಷತ್ ಸದಸ್ಯರು ಮತ್ತು ತಾಲೂಕು ಮಂದಿ ಸದಸ್ಯರು ಮತ್ತು APMC ಎಲ್ಲ ನಮ್ಮ ಜನಪ್ರತಿನಿಧಿಗಳು ಸೇರಿ ಇವತ್ತು ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ. ನಾವಿವತ್ತು ಹೇಳ್ತಾ ಇರೋದು ನಮ್ಮ ಏನು ಗುತ್ತಿಗೆದಾರರಿಗಾಗಲಿ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯ ಭಾನುಪ್ರಕಾಶ್, ಮುಖಂಡರಾದ ನಾಗರಾಜು, ಮಹೇಶ್, ಅಂಜನಪ್ಪ, ಪಾಪು, ಸದಾಶಿವಕುಮಾರ್, ನರಸೇಗೌಡ ಇನ್ನಿತರರು ಹಾಜರಿದ್ದರು. ವ್ಯವಹಾರಕ್ಕೆ ಸಾಲ ನೀಡಲು ನಿರ್ಲಕ್ಷಿಸುವ ಬ್ಯಾಂಕ್ ಆಡಳಿತ ವರ್ಗದ ವಿರುದ್ದ ತುಮಕೂರಿನಲ್ಲಿ ಉದ್ಯಮಿಯೊಬ್ಬರು ಪ್ರತಿಭಟನೆ ನಡೆಸಿದರು. ಬ್ಯಾಂಕ್ ಅಧಿಕಾರಿಗಳ ಮುಷ್ಕರದ ವಿರುದ್ದ ತುಮಕೂರಿನ ಉದ್ಯಮಿ ಅಶೋಕ್ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಬ್ಯಾಂಕ್ನವರು ಮಲ್ಯನಾಂಥವರಿಗೆ ಸುಲಭವಾಗಿ ಸಾಲ ಕೊಡುತ್ತಾರೆ, ಸಾಮಾನ್ಯ ಜನ ಸಾಲ ಕೇಳಿದರೆ ಕಾನೂನಿನ ತೊಡಕು ಹೇಳುತ್ತಾರೆ, ತಮ್ಮ ಕಂಪನಿಗೆ ಸಾಲ ಕೇಳಿದರೆ ನೀಡದೆ ಅಲಸುತ್ತಾರೆ ಎಂದು ಡಿಕೆಆರ್ ಕಂಪನಿ ಪ್ರಮೋಟರ್ಸ್ ಅಶೋಕ್ ಆಪಾದಿಸಿದರು. 2013ರಿಂದ ತಾನು ಎಸ್ಬಿಐನಲ್ಲಿ ವ್ಯವಹಾರ ಮಾಡುತ್ತಿದ್ದು ಪಡೆದಿದ್ದ ಸಾಲವನ್ನು ಸಕಾಲದಲ್ಲಿ ಮರುಪಾವತಿಸಿದ, ವ್ಯವಹಾರ ವಿಸ್ತರಿಸಲು ಹೆಚ್ಚುವರಿ ಸಾಲ ಕೇಳಿದರೆ ಸತಾಯಿಸುತ್ತಿದ್ದಾರೆ, ದೊಡ್ಡ ಉದ್ಯಮಿಗಳಿಗೆ ಬ್ಯಾಂಕ್ಗಳು ಮೀಸಲಾಕಿವೆ ಎಂದು ಟೀಕಿಸಿದರು. ತಮ್ಮ ಕಂಪನಿ ವ್ಯವಹಾರ ವಿಸ್ತರಿಸಲು 40 ಲಕ್ಷ ರೂಪಾಯಿ ಸಾಲ ಬೇಕಾಗಿದೆ, ವ್ಯವಹಾರವೂ ಉತ್ತಮವಾಗಿದೆ, ಹೀಗಿದ್ದು ಬ್ಯಾಂಕ್ ಸಾಲ ನೀಡುತ್ತಿಲ್ಲ ಎಂದು ಅಶೋಕ್ ಅಸಮಾಧಾನ ವ್ಯಕ್ತಪಡಿಸಿದರು. ಡಿಕೆಆರ್ ಪ್ರಾಡಕ್ಟ್ಸ್ ಮತ್ತು ಎಪಿ ಎಂಟರ್ಪ್ರೈಸ್ ಕಂಪ್ನಿ ನಮ್ಮ ನಡೆಸ್ತಾ ಇದ್ದೀವಿ. ನಾವು SBI ಮತ್ತು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ತುಮಕೂರು ಬ್ರಾಂಚಲ್ಲಿ ವ್ಯವಹಾರ ಮಾಡ್ತಾ ಇದ್ದೀವಿ. SBI ಲಾಸ್ಟು 2013ರಿಂದನೂ ಟ್ರಾನ್ಸಾಕ್ಷನ್ ಮಾಡಿ ಲೋನ್ ತೊಗೊಂಡು ಸಾಲ ತೀರಿಸಿದ್ದೀವಿ. ಅದೇ ಥರನೇ ಅಲ್ಲಿ ಹೋದ ವರ್ಷ ಸಾಲ ಕೊಡಲಿಲ್ಲ ನಮಗೆ. ಸೊ ನಾವು ಬೇಸತ್ತು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾಗೆ ಹೋಗಿ ಅಲ್ಲೂ ಕ್ಲೀನಾಗಿ ಟ್ರಾನ್ಸಾಕ್ಷನ್ ಮಾಡಿ ಮಾರ್ಟ್ಗೇಜ್ ಲೋನ್ ಅಂತೆ ಎಜುಕೇಷನ್ ಲೋನ್ ಅಂತೆ ಪ್ರತಿಯೊಂದನ್ನು ತೊಗೊಂಡಿದ್ದು. PMSE ಸ್ಕೀಮ್ ಅಂಡರಲ್ಲಿ ಲೋನ್ ರಿಲೀಸ್ ಆಗಬೇಕು ಸರ್, ನಮ್ದು ಅಷ್ಟೇ ಲೋನ್ ರಿಲೀಸ್ ಆಗಬೇಕು. ಜಿಲ್ಲಾಧಿಕಾರಿಗಳು ಈ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ಈ ವಿಚಾರಕ್ಕೆ. ನಮಗೆ ಈಗ 40 ಲಕ್ಷ ಲೋನ್ ನಮಗೆ ರಿಲೀಸ್ ಆಗಲೇಬೇಕು ಅರ್ಜೆಂಟಾಗಿ. CGTMSE ಸ್ಕೀಮ್ ಅಂಡರ್ ನಮ್ಮ ಬಿಸ್ನೆಸ್ಗೆ ಸರ್, ರಿಟೇಲ್ ಟ್ರೇಡ್ಗೆ. ಅಶೋಕ ಪ್ರದೀಪ್ ಅಂತ ಡಿಕೆಆರ್. ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿ ಕುಟುಂಬದವರಿಗೆ ಮಧುಗಿರಿಯ ಕರ್ನಾಟಕ ಬ್ಯಾಂಕಿನಿಂದ ಪರಿಹಾರ ಮೊತ್ತ ವಿತರಿಸಲಾಯಿತು. ವಿಮೆಯಿತರೆ ಮಾಲೀಕ ಹಾಗೂ ಆತನ ಕುಟುಂಬ ಕಷ್ಟ ಕಾಲದಲ್ಲಿ ನೆರವಾಗುತ್ತದೆ ಎಂದು ಕರ್ನಾಟಕ ಬ್ಯಾಂಕಿನ ಜಿಲ್ಲಾ ವ್ಯವಸ್ಥಾಪಕ ವೆಂಕಟ ಕೃಷ್ಣಯ್ಯ ಅಭಿಪ್ರಾಯಪಟ್ಟರು. ಮಧುಗಿರಿಯಲ್ಲಿ ಅಪಘಾತ ಒಂದರಲ್ಲಿ ಮೃತಪಟ್ಟ ಕುಟುಂಬದವರಿಗೆ 5 ಲಕ್ಷ ರೂಪಾಯಿಯ ಚೆಕ್ ವಿತರಿಸಿ ಮಾತನಾಡಿದ ಅವರು, ನಮ್ಮ ಕರ್ನಾಟಕ ಬ್ಯಾಂಕ್ ವತಿಯಿಂದ 2016ರಲ್ಲಿ ಕೆಬಿಎಲ್ ಸುರಕ್ಷಾ ಎಂಬ ಅಪಘಾತ ವಿಮೆಯೊಂದನ್ನು ಜಾರಿ ಮಾಡಲಾಗಿದೆ. ಈ ವಿಮೆಯು ಇತರೆ ಬ್ಯಾಂಕ್ಗಳಿಗೆ ಹೋಲಿಸಿಕೊಂಡರೆ ವಾರ್ಷಿಕವಾಗಿ ಗ್ರಾಹಕರಿಂದ ಕಡಿಮೆ ಮೊತ್ತವನ್ನು ಪಾವತಿಸಿಕೊಂಡು ಹೆಚ್ಚು ಮೊತ್ತವನ್ನು ನೀಡುವುದರ ಜೊತೆಗೆ ಆಪತ್ಕಾಲದಲ್ಲಿ ಮೃತಪಟ್ಟ ಹಾಗೂ ಬ್ಯಾಂಕಿನ ಗ್ರಾಹಕರ ನಾಮ ನಿರ್ದೇಶನ ಮಾಡಿರುವ ಕುಟುಂಬ ತುಂಬಾ ಸಹಕಾರಿಯಾಗುತ್ತದೆ ಎಂದರು.
ಯೂನಿವರ್ಸಲ್ ಜನರಲ್ ಇನ್ಸೂರೆನ್ಸ್ ಎಂಬ ಕಂಪನಿಯ ಸಹಭಾಗಿತ್ವದಲ್ಲಿ ಕೆಬಿಎಲ್ ಸುರಕ್ಷಾ ಯೋಜನೆಯನ್ನು ಜಾರಿ ಮಾಡಲಾಗಿದೆ. ವಾರ್ಷಿಕವಾಗಿ 125 ರೂಪಾಯಿಗಳನ್ನು ಗ್ರಾಹಕ ಪಾವತಿಸಿದರೆ ಆತನ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಹಾಗೂ 62 ರೂಪಾಯಿಗಳನ್ನು ಪಾವತಿಸಿದರೆ 52 ಲಕ್ಷ ರೂಪಾಯಿಗಳನ್ನು ಜೀವನ ಸುರಕ್ಷಾ, 12 ರೂಪಾಯಿಗಳನ್ನು ಸ್ವಾಭಾವಿಕವಾಗಿ ಮೃತಪಟ್ಟರೆ ಹಾಗೂ ಜೀವನ್ ವಿಮಾ ಯೋಜನೆಯಲ್ಲಿ 300 ರೂಪಾಯಿಗಳನ್ನು ಮೃತಪಟ್ಟರೆ 2 ಲಕ್ಷ ರೂಪಾಯಿಗಳನ್ನು ಕುಟುಂಬಕ್ಕೆ ನೀಡಲಾಗುವುದು. ಇದುವರೆಗೂ ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ 25 ಪ್ರಕರಣಗಳಲ್ಲಿ ಹಣ ನೀಡಲಾಗಿದೆ ಎಂದರು. ವ್ಯವಸ್ಥಾಪಕ ಈಶ್ವರರೆಡ್ಡಿ ಮಾತನಾಡಿ, ನಮ್ಮ ಶಾಖೆಯಲ್ಲಿ ಸುಮಾರು 33,000 ಖಾತೆಗಳನ್ನು ಹೊಂದಿದ್ದು, ಇತ್ತೀಚೆಗೆ ಪಟ್ಟಣದಲ್ಲಿ ನಡೆದ ಘಟನೆಗೆ ಸಂಬಂಧಿಸಿದಂತೆ ಮೃತಪಟ್ಟ ಶಿವಕುಮಾರ್ ಅವರ ಪತ್ನಿ ಶ್ಯಾಮಲರವರಿಗೆ 5 ಲಕ್ಷ ರೂಪಾಯಿಗಳ ಚೆಕ್ ಅನ್ನು ವಿತರಿಸಲಾಗಿದೆ. ಗ್ರಾಹಕರು ಕಡಿಮೆ ಮೊತ್ತವನ್ನು ಪಾವತಿಸಿದರೆ ಈ ಯೋಜನೆಯ ವ್ಯಾಪ್ತಿಗೆ ಒಳಪಡುತ್ತಾರೆ ಮತ್ತು ನೂತನವಾಗಿ ಬ್ಯಾಂಕ್ನಲ್ಲಿ ಖಾತೆ ತೆರೆಯುವವರಿಗೆ ಕಡ್ಡಾಯವಾಗಿ ವಿಮೆ ಮಾಡಲಾಗುತ್ತದೆ. ಗ್ರಾಹಕರು ಈ ಸೌಲಭ್ಯವನ್ನು ಪಡೆದುಕೊಳ್ಳುವಂತೆ ಕರೆ ನೀಡಿದರು. ಬೋತ್ ದ ಪಾಲಿಸೀಸ್ ಆರ್ ಆಲ್ಸೋ ದೇರ್ ದೇರ್ ದಿ ಅಮೌಂಟ್ ಟು ಬಿ ಪೇಡ್ ಇಸ್ 300 ರುಪೀಸ್ ಪ್ಲಸ್ GST ಫಾರ್ ದಿಸ್ ಜೀವನ್ ವಿಮಾ ಜೀವನ್ ವಿಮಾ ಅಂಡ್ ಜೀವನ್ ಸುರಕ್ಷಾ 12 ರುಪೀಸ್ ಪ್ಲಸ್ ಟ್ಯಾಕ್ಸ್ ಬಟ್ ದ ಕವರೇಜ್ ಇಸ್ ವೆರಿ ಲಿಮಿಟೆಡ್ ಓನ್ಲಿ 2 ಲ್ಯಾಕ್ ಜೀವನ್ ಸುರಕ್ಷಾ 12 ಪ್ಲಸ್ GST ಅದು ಕೂಡ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ 2 ಲ್ಯಾಕ್ಸ್ ಮ್ಯಾಕ್ಸಿಮಮ್ ಜೀವನ್ ಬೀಮಾಗೆ 2 ಲ್ಯಾಕ್ಸ್ ರಿಸ್ಕ್ ಕವರೇಜ್ ಎನಿ ಟೈಪ್ ಆಫ್ ಡೆತ್ ತುಮಕೂರು ವಲಯದ ವಿಮಾ ಮಾರುಕಟ್ಟೆ ಅಧಿಕಾರಿ ರಾಘವೇಂದ್ರ ಕಾಮತ್, ಬ್ಯಾಂಕಿನ ಸಿಬ್ಬಂದಿ ಹಾಗೂ ಗ್ರಾಹಕರು ಉಪಸ್ಥಿತರಿದ್ದರು. ಕೋಲಾರದಲ್ಲಿ May 31 ಸೀಳುತುಟಿ ಚಿಕಿತ್ಸಾ ಶಿಬಿರ ಏರ್ಪಡಿಸಲಾಗಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆಯಲು ಕೋರಿದೆ. ಕೋಲಾರ ನಗರದಲ್ಲಿ ಎಸ್ಎನ್ಆರ್ ಆಸ್ಪತ್ರೆ ಆವರಣದಲ್ಲಿ May 31 ಸೀಳುತುಟಿ ಮತ್ತು ಮುಖದ ವಿಕಲಾಂಗತೆಯ ಶಸ್ತ್ರ ಚಿಕಿತ್ಸಾ ಶಿಬಿರವನ್ನು ಆಸ್ಟರ್ ಸಿಎಂಐ ಆಸ್ಪತ್ರೆ ಮತ್ತು ಲಾ ವಿಥೌಟ್ ರೀಸನ್ ಸಂಸ್ಥೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಶಿಬಿರ ಆಯೋಜಕ ಧನಂಜಯ್ ತಿಳಿಸಿದ್ದಾರೆ. ನಗರದಲ್ಲಿ ಮಾತನಾಡಿ, ಮಾನವರಿಗೆ ಯಾವುದೇ ವಿಕಲಾಂಗತೆ ಉಂಟಾದರೂ ಆತನ ಜೀವನ ಶೈಲಿ ಬದಲಾವಣೆಯಾಗುತ್ತದೆ. ಅದರಲ್ಲೂ ಮುಖದಲ್ಲಿನ ತುಟಿ, ಕಣ್ಣು, ನಾಲಿಗೆ, ಹಲ್ಲು ಇತ್ಯಾದಿ ವಿಕಲಾಂಗತನ ಉಂಟಾದರೆ ಅದರ ಪರಿಣಾಮ ಜೀವನದುದ್ದಕ್ಕೂ ಬೀರುತ್ತದೆ. ಆದ್ದರಿಂದಾಗಿ ಲವ್ ವಿಥೌಟ್ ರೀಸನ್ ಹಾಗೂ ಆಸ್ಟರ್ ಸಿಎಂಐ ಆಸ್ಪತ್ರೆಯಿಂದ ನರಸಿಂಹರಾಜ ಆಸ್ಪತ್ರೆ ಆವರಣದಲ್ಲಿ ಉಚಿತ ಸೀಳುತುಟಿ, ಸೀಳು ಅಂಗಳ ಮತ್ತು ಮುಖದ ವಿಕಲಾಂಗತೆಯ ಶಸ್ತ್ರ ಚಿಕಿತ್ಸೆ ಏರ್ಪಡಿಸಲಾಗಿದೆ. ಈ ಶಿಬಿರದಲ್ಲಿ ಪಾಲ್ಗೊಳ್ಳುವ ಮಕ್ಕಳು ಮತ್ತು ವಯಸ್ಕರಿಗೆ ಶಸ್ತ್ರ ಚಿಕಿತ್ಸೆಯನ್ನು ಉಚಿತವಾಗಿ ಮಾಡಲಾಗುವುದು. ಶಿಬಿರದಲ್ಲಿ ದಾಖಲಾದ ದಿನದಿಂದ ಗುಣವಾಗಿ ಮನೆಗೆ ಹೋಗುವ ತನಕ ಶಸ್ತ್ರಚಿಕಿತ್ಸೆ, ಔಷಧಿ, ವಸತಿ ಸಂಪೂರ್ಣವಾಗಿ ಲವ್ ವಿಥೌಟ್ ರೀಸನ್ ಸಂಸ್ಥೆಯು ಭರಿಸುತ್ತದೆ. ಶಿಬಿರದಲ್ಲಿ ಶಸ್ತ್ರಚಿಕಿತ್ಸೆ ಅನಿವಾರ್ಯವೆನಿಸಿದರೆ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿರುವ ಆಸ್ಟಾರ್ ಸಿಎಂಐ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೆಸಿ ಅವರನ್ನ ಆರೋಗ್ಯವಾಗಿ ವಾಪಸ್ ತಂದು ಬಿಡುವಂತಹ ಕಾರ್ಯಕ್ರಮ ಇದಾಗಿದೆ. ಉಚಿತವಾಗಿ ಸರ್ಜರಿ ಮಾಡಿಸೋಕ್ಕೆ ಇದು ಮಾಡ್ತಾ ಇದ್ದೀವಿ. ಈ ಸಂಸ್ಥೆ ಬಂದುಬಿಟ್ಟು 2012 ಸ್ಟಾರ್ಟ್ ಆಗಿದ್ದು. ಸೀಳು ತುಟಿ ಸೀಳು ಅಂಗಳ ಇರೋ ಮಕ್ಕಳಿಗೆ ಫ್ರೀಯಾಗಿ ಎಲ್ಲೆಲ್ಲಿ ಕ್ಯಾಂಪ್ ಮಾಡ್ತೀವಿ ಅಲ್ಲೆಲ್ಲ ಐಡೆಂಟಿಫೈ ಆಗಿರತಕ್ಕಂಥ ಮಕ್ಕಳಿಗೆ ಉಚಿತವಾಗಿ ಸರ್ಜರಿ ಮಾಡಿಸ್ತೀವಿ. ಇದೇ ತಿಂಗಳ 31 SNR ಹಾಸ್ಪಿಟಲ್ ಕೋಲಾರ ಇಲ್ಲಿ ಉಚಿತವಾಗಿ ಒಂದು ಕ್ಯಾಂಪ್ ಮಾಡ್ತಾ ಇದ್ದೀವಿ. ಇಲ್ಲಿ ಐಡೆಂಟಿಫೈ ಆಗಿರ್ತಕ್ಕಂಥ ಮಕ್ಕಳಿಗೆ ನಾವು ಬೆಂಗಳೂರಿನ ಆಸ್ಟರ್ CMI ಹಾಸ್ಪಿಟಲ್ ಇಲ್ಲಿ ಸರ್ಜರೀಸ್ ಮಾಡಿಸ್ತಾ ಇದ್ದೀವಿ. ಈ ರೀತಿ ಯಾವುದೇ ಮಕ್ಕಳು ಕಂಡು ಬಂದಲ್ಲಿ ಖಂಡಿತ ನಮ್ಮ ಒಂದು 31 ಇರ್ತಕ್ಕಂಥ ಕ್ಯಾಂಪಿಗೆ ಬಂದು ತಪಾಸಣೆಯನ್ನು ಮಾಡಿಸ್ಕೊಂಡು ಈ ಒಂದು ಉಚಿತವಾದ ಸರ್ಜರಿ ಮಾಡಿಸ್ಕೊಳ್ಳೋಕ್ಕೆ ಫಲಾನುಭವಿಗಳು ಇದು ಮಾಡ್ಕೋಬೇಕು ಅಂತ ನಾನು ಎಲ್ಲ ಜನರನ್ನು ಕೇಳ್ಕೊಳ್ತಾ ಇದ್ದೀನಿ. ಮಕ್ಕಳು ಇದಾಗಿದ್ದಾರೆ ಇವಾಗ RBSK ಟೀಮ್ ಅಂತ ಇದೆ, ಕರ್ನಾಟಕದ ಗೌರ್ಮೆಂಟ್ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ಅಡಿಯಲ್ಲಿ 13 ಮಕ್ಕಳು ಐಡೆಂಟಿಫೈ ಆಗಿದ್ದಾರೆ. ಅವರಿಗೆಲ್ಲ ನಾವು ಇವಾಗ ಆಲ್ರೆಡಿ ಫೋನ್ ಮಾಡಿಬಿಟ್ಟು ಹೇಳಿದ್ದೀವಿ, ಈ ಒಂದು ಕ್ಯಾಂಪ್ಗೆ ಬಂದುಬಿಟ್ಟು ಅವರೆಲ್ಲ ಬಂದು ಇದು ತೊಗೋಬೇಕು, ಈ ಒಂದು ಇದು ತೊಗೋಬೇಕು ಅಂತ ಹೇಳ್ಕೊಂಡು ಸರ್ಜರಿ ಮಾಡಿಸ್ಕೊಳ್ಳೋಕ್ಕೆ ಇದು ಮಾಡಿದ್ದೀವಿ. ಅವರೆಲ್ಲ ಬರ್ತೀನಿ ಅಂತಲೂ ಎಲ್ಲ ಹೇಳಿದ್ದಾರೆ. ಇದರ ಸಂಪೂರ್ಣ ವೆಚ್ಚಗಳು ಇದೆಲ್ಲ ಸಂಪೂರ್ಣ ವೆಚ್ಚ ಬಂದುಬಿಟ್ಟು ನಮ್ಮ ಸಂಸ್ಥೆ ಏನು ಲವ್ ವಿಥೌಟ್ ರೀಸನ್ ಫೌಂಡೇಶನ್ ಇದೆ, ನಮ್ಮ ಸಂಸ್ಥೆ ಕಡೆಯಿಂದಲೇ ಎಲ್ಲನೂ ಇದು ಮಾಡಿಕೊಡ್ತೀವಿ. ಇದು ಆಸ್ಟರ್ CMI ಹಾಸ್ಪಿಟಲ್ ಏನಿದೆ ಅವರೂ ಸ್ವಲ್ಪ ಕಡಿಮೆ ಇದರಲ್ಲೇ ನಮಗೂ ಸ್ವಲ್ಪ ಇದು ಮಾಡಿಕೊಂಡು ಇದು ಮಾಡ್ತಾ ಇದ್ದಾರೆ, ಕಡಿಮೆ ವೆಚ್ಚದಲ್ಲೇ ಮಾಡಿಸ್ಕೊಡ್ತಾ ಇದ್ದಾರೆ. ಈ ಥರ ಯಾರ್ಯಾರ ಮಕ್ಕಳಿದ್ರು ಅವ್ರಿಗೆ ಒಂದು ವ್ಯವಸಾಯ ಮಾಡಿಕೊಡೋಕ್ಕೆ ಇದು. ಸಾರ್ವಜನಿಕರು ಈ ಶಿಬಿರದ ಪ್ರಯೋಜನ ಪಡೆಯಬೇಕು ಎಂದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.